ಇವತ್ತು ದಿಲ್ಲಿಯಲ್ಲಿ ನಮ್ಮ ಗೌರವಾನ್ವಿತ ಎಲ್ಲ ಸಂಸತ್ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. 1 ಗಂಟೆಗೆ ರಾಜ್ಯ ಮತ್ತು ಕೇಂದ್ರ ಸಂಬಂಧಪಟ್ಟಿರುವಂಥ ಹಲವಾರು ಯೋಜನೆಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ತದೆ. ಯಾವ ರೀತಿ ಮುಂದೆ ಹೋಗಬೇಕು, ಈಗ ಕೇಂದ್ರ ಬಜೆಟ್ ಆಗಿದೆ ಮತ್ತು ರಾಜ್ಯ ಬಜೆಟ್ಟು ಕೂಡ, ಅದಕ್ಕೆ ಯಾವಾಗಲೂ ಕೂಡ ಕೇಂದ್ರ ಮತ್ತು ರಾಜ್ಯ ಬಜೆಟ್ಟದ ಒಂದು ಸಂಬಂಧ ಇದೆ. ಹಲವಾರು ಯೋಜನೆಗಳು ಮಂಜೂರಾಗಿರುವಂಥದ್ದು ನಮ್ಮ ಪೂರಕವಾಗಿ ನಾವೆಷ್ಟು ಅಂದಾಜುಗಳನ್ನು ಮಾಡಬೇಕು ಅನ್ನೋದು. ಇನ್ನು ಅದಾದಮೇಲೆ ಹಣಕಾಸಿನ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿಯಾಗ್ತಾರೆ ಮತ್ತು ಪವರ್ ಮಿನಿಸ್ಟರ್ನ ಕೂಡ ಭೇಟಿಯಾಗುವ ಉದ್ದೇಶ ಇದೆ. ಬಹುತೇಕವಾಗಿ ಇವತ್ತು ಅವನು ಕೂಡ ಭೇಟಿಯಾಗ್ತಾರೆ. ರಾಜನಾಥ್ ಸಿಂಗ್ ಅವರು ಯು ಪಿಗೆ ಹೋಗಿದ್ದಾರೆ, ಬಂದ ತಕ್ಷಣ ಸಾಯಂಕಾಲ ಭೇಟಿಯಾಗೋಣ ಅಂತ ಹೇಳಿದ್ದಾರೆ. ಹೀಗೆ ಈ 3 ಮಂತ್ರಿಗಳನ್ನು ಭೇಟಿಯಾಗುವಂಥ ಉದ್ದೇಶ ಇದೆ. ಮತ್ತು ನಾಳೆನೂ ಕೂಡ ಇರ್ತೇನೆ. ನಾಳೆನೂ ಕೂಡ ಇನ್ನೊಂದಿಬ್ಬರು ಸಚಿವರನ್ನು ಭೇಟಿಯಾಗುವಂಥ ಕಾರ್ಯಕ್ರಮ ಇದೆ. ಇದು ಒಟ್ಟು ಅಧಿಕೃತವಾಗಿರುವಂಥ ಒಂದು ಕಾರ್ಯಕ್ರಮ. ಕೇಂದ್ರದ ನಾಯಕರನ್ನು ಭೇಟಿ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನು. ಹೈಕಮಾಂಡ್ ನಾಯಕರು ನಡ್ಡಾಜಿಯವ್ರನ್ನ, ಅಧ್ಯಕ್ಷ ನಡ್ಡಾಜಿಯವ್ರನ್ನ, ಅಮಿತ್ ಶಾ ಅವ್ರನ್ನ ಭೇಟಿಯಾಗೋದಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀನಿ, ಸಮಯ ಕೂಡ ಕೇಳಿದ್ದೆ. ಅವ್ರು ಕನ್ಫರ್ಮ್ ಮಾಡಿದ್ರೆ ಖಂಡಿತ ಅವ್ರಿಗೂ ಕೂಡ ಭೇಟಿ ಹೆಚ್ಚಾಗ್ತಿದೆ. ಈ ಬಗ್ಗೆ ಏನಾದ್ರು ಚರ್ಚೆ ಆಗುತ್ತದೆ ಅಲ್ಲಿಗ? ನೀವೇ ಹೇಳಿದಂತೆ ಕೇಂದ್ರ ನಾಯಕರು ಸಮಯ ಕೊಟ್ಟಾಗ ಈ ವಿಷಯಗಳು ಚರ್ಚೆ ಆಗ್ಬೋದು. ಏನು ಈ ವಿಷಯ ಚರ್ಚೆ ಆಗುತ್ತೆ ಅಂತ ನಾನು ಇವತ್ತು ಹೇಳೋಕ್ಕಾಗಲ್ಲ, ಯಾಕಂದರೆ ಊಹಾಪೋಹಗಳ ಮೇಲೆ ನಾನು ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಮತ್ತು ಸಂಪುಟ ರಚನೆ ಪುನರ್ರಚನೆ ಬಗ್ಗೆ ನಾನು ಈಗಾಗಲೇ ಬೆಂಗಳೂರಿನ ಹೇಳಿದ್ದೇನೆ, ಸಾರ್ವಜನಿಕವಾಗಿ ನಾನು ಚರ್ಚೆ ಮಾಡಲು ಇಷ್ಟ ಇಲ್ಲ. ಸರ್, ಈಗ ಈ ಹಿಜಾಬ್ ಮತ್ತೆ ವರ್ಸಸ್ ಶಾಲ್ ಉತ್ತರ ಕರ್ನಾಟಕಕ್ಕೆ ಹೋಗಿದೆ, ಬಿಜಾಪುರದಲ್ಲೂ ಕೂಡ ಒಂದು ಕಾಲೇಜ್ ಎಲ್ಲ ಆಗಿದೆ ನೋಡಿ. ಉಡುಪಿಯಲ್ಲಿ ಸರ್, ರಾಜ್ಯದಲ್ಲಿ ಉಡುಪಿಯಲ್ಲಿ ಒಂದ್ ನಿಮಿಷ ನಾನು ಹೇಳೋದು ಒಂದೇ ಮಾತಲ್ಲಿ ಹೇಳ್ತೀನಿ. ಈ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಡ್ರೆಸ್ ಇರಬೇಕು, ನಮ್ಮ ಸಂವಿಧಾನವು ಕೂಡ ಹಲವಾರು ವಿಚಾರಗಳಲ್ಲಿ ಈಗಾಗಲೇ ಹೇಳಿದೆ. ಮತ್ತು ನಮ್ಮ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಅದರಲ್ಲಿ ರೂಲ್ಸ್ಗಳಲ್ಲಿ ಭಾಳ ಸ್ಪಷ್ಟವಾಗಿದೆ. ಸರ್ಕಾರ ಯಾವ ರೀತಿ ಪ್ರೊವಿಷನ್ ಮಾಡಬೇಕು, ಅಲ್ಲಿ SDM ಅವರು ಕಾಲೇಜಿನ ಆಡಳಿತ ಮಂಡಳಿಗೆ ಏನು ಅಧಿಕಾರ ಇದೆ, ಎಲ್ಲ ವಿಚಾರಗಳು ಕೂಡ ಸ್ಪಷ್ಟವಾಗಿದೆ. ಅದಕ್ಕೆ ಒಂದು ಸುತ್ತೋಲೆಯನ್ನು ಕೂಡ ನಮ್ಮ ಸರ್ಕಾರ ಆಗಲೇ ಹೊರಡಿಸಿದೆ. ನನ್ನ ವಿನಂತಿ ಇಷ್ಟೇ, ಈಗ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಬಹಳ ಮುಖ್ಯ, ಪರೀಕ್ಷೆ ಕೂಡ ಬರ್ತಾ ಇದೆ. ನಮ್ಮ ಸರ್ಕಾರ ಏನು ಸುತ್ತೋಲೆ ಹೊರಡಿಸಿದೆ ಅದನ್ನು ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು. ಎರಡನೇದಾಗಿ ನಾಳೆ ಹೈಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ಪಿಟಿಷನ್ ಹಾಕಿದೆ, ಅದರ ಬಗ್ಗೂ ಕೂಡ ಅಲ್ಲಿನೂ ಕೂಡ ಚರ್ಚೆ ತೀರ್ಮಾನ ಆಗುತ್ತೆ. ಆದ್ದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ಶಾಂತಿಯನ್ನು ಕಾಪಾಡಬೇಕು, ಯಾರೂ ಕೂಡ ಶಾಂತಿ ಕದಲುವಂಥ ಕೆಲಸ ಮಾಡಬಾರ್ದು. ಏನು ಸರ್ಕಾರ ಸುತ್ತಲೂ ಇದೆ ಎಲ್ಲರೂ ಪರಿಪಾಲನೆ ಮಾಡಿ ನಾಳೆ ಕೋರ್ಟ್ ಆದೇಶ ಬರ್ತದೆ, ಅದಾದಮೇಲೆ ಮುಂದೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನಗಳು ನಾವು ಮಾಡ್ತೀವಿ. ವಿವಾದ ಹೆಚ್ಚಾಗಲಿಕ್ಕೆ ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಕ್ಕೆ ಬಯಸಿದೆ, ಯಾವುದು ಚರ್ಚೆ ಆಗಿಲ್ಲ. ಕೆಲವು ಶಕ್ತಿಗಳು ಇದನ್ನು ಪ್ರಚೋದನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಎಲ್ಲದರಲ್ಲೂ ವಿಫಲರಾಗಿದ್ದಾರೆ. ಸರ್, ಆಡಳಿತ ಪಕ್ಷದ ನಾಯಕರುಗಳೇ ಮತ್ತು ಸರ್ಕಾರದ ಪ್ರತಿನಿಧಿಗಳೇ ಈ ಒಂದು ವಿವಾದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಮತ್ತೆ ನನಗೆ ಅನಿಸ್ತಾ ಇದೆ ಇದನ್ನೆಲ್ಲ ನೀವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಿ, ಯಾರು ಕೂಡ ಆರೋಪ ಮಾಡಿಲ್ಲ. ಕರ್ನಾಟಕದ ವಿಚಾರ ಇದೇ ವಿಚಾರ ಇಡೀ ದೇಶದಂತ ಚರ್ಚೆ ಆಗಿದೆ. ನಾನು ಹೇಳ, ಈ ವಿಚಾರ ಕೇರಳದಲ್ಲೂ ಹಿಂದೆ ಬಹಳ ದೊಡ್ಡ ಚರ್ಚೆ ಆಗಿತ್ತು, ಮಹಾರಾಷ್ಟ್ರದಲ್ಲೂ ಚರ್ಚೆ ಆಗಿತ್ತು, ಎಲ್ಲ ರಾಜ್ಯಗಳಲ್ಲಿ ಒಂದ್ಸತಿ ಚರ್ಚೆ ಆಗಿ ಕೋರ್ಟ್ ಮೆಟ್ಲು ಹತ್ತಿ ತೀರ್ಮಾನಗಳಾಗಿದೆ. ಇಲ್ಲೂ ಕೂಡ ನಾಳೆ ಕೋರ್ಟು ಮುಂದೆ ಇದೆ. ಕೋರ್ಟ್ ಹೈಕೋರ್ಟಿನ ಜಸ್ಟಿಸ್ ಆನರಬಲ್ ಜಸ್ಟಿಸ್ ಏನು ಹೇಳ್ತಾರೆ ನೋಡ್ರಿ, ಸಿನ್ಸ್ ದ ಮ್ಯಾಟರ್ ಇಸ್ ಇನ್ ದ ಕೋರ್ಟ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಅಲ್ಲ, ರಿವರ್ ಲಿಂಕಿಂಗ್ ಅಲ್ಲಿ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ನಾನು ನೀರಾವರಿ ಸಚಿವನಿದ್ದಾಗಲೇ ಕೂಡ ಅವತ್ತು ಏನು DPR ಮಾಡುವಂಥ ಪ್ರಯತ್ನದಲ್ಲಿ ಕರ್ನಾಟಕದ
ಸಮರ್ಪಕವಾದಂಥ ಪಾಲು. ನಮ್ಮ ನದಿ ಪಾತ್ರದಲ್ಲಿ ಉತ್ಪಾದನೆ ಆಗುವಂಥ ನೀರು ಮತ್ತು ನಮ್ಮ ನೀಡ್ ಬೇಸ್ಡ್ ಇಕ್ವಿಟಿ ಡಿಸ್ಟ್ರಿಬ್ಯೂಷನ್, ಈ ಮೂರು ಆಧಾರದ ಮೇಲೆ ನೀವು ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಅದೇ ನಿಲುವಿದೆ. ಅದು ಡಿ ಪಿ ಆರ್ ಫೈನಲ್ ಮಾಡೋಕ್ಕಿಂತ ಮುಂಚೆ ಎಲ್ಲ ರಾಜ್ಯಗಳನ್ನು ಕನ್ಸಲ್ಟ್ ಮಾಡಬೇಕು ಅಂತ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದವರು ಕೂಡ ಹೇಳಿದ್ದಾರೆ. ನಮ್ಮ ನಿಲುವನ್ನು ಭಾಳ ಸ್ಪಷ್ಟವಾಗಿದೆ. ಕರ್ನಾಟಕಕ್ಕೆ ನ್ಯಾಯಸಮ್ಮತವಾದಂಥ ಪಾಲನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಈ ನದಿ ಜೋಡಣೆಯಿಂದ ನಮಗೆ ಬಹಳ ಮುಖ್ಯವಾಗಿರೋದು ಕೃಷ್ಣಾ ಮತ್ತು ಕಾವೇರಿ ಎರಡು ಜಲಾನಯನಗಳ ಪ್ರದೇಶದ ಒಂದು ಪ್ರಶ್ನೆ ಇರೋದ್ರಿಂದ, ಇವೆರಡು ನಮ್ಮ ಜೀವ ನದಿ ಇರೋದ್ರಿಂದ ಇದನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮತ್ತು ನಾನೇ ಫಸ್ಟು ಅದರ ನಿಲುವನ್ನು ಹೇಳಿದ್ದೇನೆ. ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಅನ್ನು ಈ ವಿಷಯದಲ್ಲಿ ಮಾಡೋದಿಲ್ಲ. ಸರ್ಪ್ಲಸ್ ವಾಟರಲ್ಲಿ ಏನು ನಿಮ್ಮದು ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಟೀಮ್ ಕೊಟ್ಟಿದ್ದೀರಾ? ಸರ್ಪ್ಲಸ್ ವಾಟರ್ ಪ್ರಶ್ನೆ ಅಲ್ಲ, ನದಿ ಜೋಡಣೆ. ಸರ್ಪ್ಲಸ್ ವಾಟರ್ ಬೇರೆ, ನದಿ ಜೋಡಣೆ ಬೇರೆ. ಮಹಾನದಿ, ಗೋದಾವರಿ, ಕೃಷ್ಣ, ಪಾಲಾರ್, ಪೆನ್ನಾರ್, ಕಾವೇರಿ ನದಿ ಜೋಡಣೆ ಏನಿದೆ, ಇದು ಪೆನೆನ್ಸ್ಯುಲರ್ ನದಿ ಜೋಡಣೆ ಯೋಜನೆ. ಹಿಮಾಲಯನ್ ಇಂಟರ್ಲಿಂಕಿಂಗ್ ವಾಟರು ಮತ್ತು ಪೆನೆನ್ಸುಲರ್ ಎರಡು ಪ್ರಮುಖವಾಗಿರುವಂಥ ವಾಟರ್ ಇಂಟರ್ಲಿಂಕಿಂಗ್ ಎರಡು ವಾಟರ್ ಗ್ರಿಡ್ಸು. ಹೀಗಾಗಿ ಇದರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಒಂದು ನಮ್ಮ ನಿಲುವಿನ ಬಗ್ಗೆ ಸ್ಪಷ್ಟತೆ ಇದೆ. ಅದೇ ನಿಲುವನ್ನು ನಾವು ಗಟ್ಟಿಯಾಗಿ ಹೇಳ್ತೀವಿ. ಓಕೆ, ಆಮೇಲೆ ಇವರು ಸಂಸತ್ ಸದಸ್ಯರಾದ್ಮೇಲೆ ಆಮೇಲೆ ಮತ್ತೆ ಮತ್ತೊಂದು ಸತಿ ಮಾತಾಡ್ತೇನೆ. ಸರ್, ರಾಜ್ಕುಮಾರ್ ತೇಲ್ಪುರ್ ಅವ್ರಿಗೆ ಅಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಮಾಹಿತಿ ಪಡ್ಕೊಳ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.